ಇದಿಷ್ಟು ಗ್ರಹಣದ ಲೆಕ್ಕಾಚಾರಗಳಾದ್ರೆ ಇನ್ನು ರಾಜಕೀಯ ಸುದ್ದಿಯನ್ನು ಕೂಡ ಸ್ವಲ್ಪ ನೋಡೋಣ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಆರು ತಿಂಗಳಾಗ್ತಾ ಬರ್ತಾ ಇದೆ ಆರಂಭದಲ್ಲಿ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಮತ್ತು ಅವನ್ನ ಜಾರಿಗೆ ತಂದಂತಹ ಜೋಶ್ ಸದ್ಯ ಆ ಒಗ್ಗಟ್ಟು ಆ ಜೋಶ್ ಎಲ್ಲ ಕಾಂಗ್ರೆಸ್ ನಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯ ಅವರ ಪರವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸಿಎಂ ಅಧಿಕಾರಕ್ಕೆ ಕೂಗಿ ಬರ್ತಾ ಇರುವಂತಹ ಅಂದ್ರೆ ಕೇಳಿ ಬರ್ತಾ ಇರೋ ಕೂಗು ಹೆಚ್ಚಾಗ್ತಾ ಇದೆ ಪವರ್ ಶೇರಿಂಗ್ ಟಾಕ್ಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಾ ಇದ್ದು ಲೋಕಸಭಾ ಚುನಾವಣೆ ಮೇಲೆ ಇದು ಇಂಪ್ಯಾಕ್ಟ್ ಹೇಗೆ ಬೀರುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ ನಿಲ್ಲದ ಪವರ್ ಫೈಟ್ ಸೂಚನೆ ನೀಡಿದ್ರೂ ಮಾತು ನಿಲ್ಲಿಸದ ಕೈ ನಾಯಕರು ಸಿಎಂ ಡಿನ್ನರ್ ಪಾಲಿಟಿಕ್ಸ್ ನಲ್ಲೂ ಪವರ್ ಶೇರಿಂಗ್ ಚಾಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ ಯಾರೂ ಮಾತಾಡಬಾರದು ಎಂಬ ಸೂಚನೆ ಹೊರತಾಗಿಯೂ ಪರ ವಿರುದ್ಧದ ಹೇಳಿಕೆಗಳು ಹೆಚ್ಚಾಗ್ತಾನೇ ಇದೆ ಇನ್ನೊಂದೆಡೆ ಪರಮೇಶ್ವರ್ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ದು ಆಪ್ತ ಸಚಿವರ ಜೊತೆಗೆ ಸಿಎಂ ಡಿನ್ನರ್ಗೆ ತೆರಳಿದ್ದು ಬೇರೆದೇ ಸಂದೇಶ ರವಾನಿಸಿದೆ ಇದೆ ಈ ಭೇಟಿ ಮಾತುಕತೆ ಪವರ್ ಶೇರಿಂಗ್ ಮಾತುಕತೆ ಎಫೆಕ್ಟ್ ಎಂಬ ಮಾತುಕಲ್ಲ ಇದೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದೇ ಹೇಳಿಕೆ ಕೊಡಬಾರದು ಅಂತ ಕೈ ಮುಗಿದು ಹೀಗೆ ನೋಟ ನೋಟಿಸ್ ನೀಡಬೇಕಾಗುತ್ತೆ ಅಂತ ಖಡಕ್ ಎಚ್ಚರಿಕೆ ಕೊಟ್ಟರು ಪಕ್ಷದ ವಿಚಾರದಲ್ಲಿ ಆಂತರಿಕ ಮತ್ತು ಅಧಿಕಾರದ ವಿಚಾರದಲ್ಲಿ ಕೂಡ ಕೊಡಬಾರದು ಹಾಡಿದ್ರೆ ನಾನು ವಿಧಿ ಇಲ್ಲದೆ ಕೊಡಬೇಕಾಗ್ತದೆ ಈ ಬಗ್ಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮನೆಯಲ್ಲಿ ಊಟಕ್ಕೆ ಸೇರಿದ್ವಿ ಅಲ್ಲಿ ರಾಜಕೀಯ ವಿಚಾರ ಸಹಜವಾಗಿ ಮಾತಾಡಿದೀವಿ ಡಿಕೆಶಿ ಎರಡೂವರೆ ವರ್ಷದ ನಂತರ ಸಿಎಂ ಆಗ್ತಾರೆ ಅನ್ನೋದು ಆ ಶಾಸಕರ ವೈಯಕ್ತಿಕ ಹೇಳಿಕೆಗಳು ಯಾರು ಸಿಎಂ ಆಗಬೇಕು ಅನ್ನೋದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ರು ಸಿಎಂ ಅವರು ಓ ಮೆಣಸಿನ್ ಮಾಡಿ ಊಟಕ್ಕೆ ಬರ್ತಾ ಅಂತ ಹೇಳಿದ್ರು ಸೊ ಕೂಡ ತಾವು ಬನ್ನಿ ಅಂತೇಳಿದ್ರು ರಾಜಕೀಯ ಅದ್ರ ಸುತ್ತ ಹಾಕಿ ಆಗ್ತಿಲ್ಲ ಅಂತ ಹೇಳಿ ಆಗಲ್ಲ ಹಾಕ್ತಾನೆ ಇರ್ತದೆ ಅದು ಕೂಡ ಪವರ್ ಶೇರಿಂಗ್ ವಿಚಾರದಲ್ಲಿ ಯಾರು ಏನೇ ಅಂದರೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತಾನೆ ಸಿದ್ದರಾಮಯ್ಯ ಬಣದ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಮುಂತಾದ ಸಚಿವರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಪಕ್ಷದ ಸೂಚನೆಯ ಹೊರತಾಗಿಯೂ ಪರ ವಿರುದ್ಧ ಫೈಟ್ ಜೋರಾಗಿದೆ ಅಲ್ಲದೆ ಸಿಎಂ ಡಿನರ್ ಪಾಲಿಟಿಕ್ಸ್ ಈ ಬೆಳವಣಿಗೆಗೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ ಪೊಲಿಟಿಕಲ್ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು